ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಗೆ ನಮಃ ಧರಣಿ ವಿದ್ಯುತ್ ವಿದ್ಯುತ್ಕಾಂತ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಈ ಧ್ಯಾನ ಶ್ಲೋಕದಲ್ಲಿ ನಾನು ಮಂಗಳನ ಪ್ರಾರ್ಥನೆಯನ್ನು ಮಾಡಿದೆ ಇಲ್ಲಿ ಮಂಗಳ ಅಂತ ಹೇಳಿದ್ರೆ ಸನ್ ಮಂಗಳನ್ನ ಉಂಟು ಮಾಡುವಂಥವೂ ಮಂಗಳ ಗ್ರಹ ಆದರೆ ನಾವು ಮಂಗಳವಾರವನ್ನೇ ಅಶುಭ ಅಂತ ಹೇಳ್ತೀವಿ ಜಾತಕದಲ್ಲಿ ಮಂಗಳ ದೋಷಗಳನ್ನೂ ಕೂಡ ಅಶುಭ ಅಂತ ಹೇಳ್ತೀವಿ ಆದರೆ ಹೆಸರು ಮಾತ್ರ ಮಂಗಳವಿದೆ ಆದರೆ ಇದರಲ್ಲಿ ಅಮಂಗಳ ಏನಿದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಈ ಮಂಗಳನಿಗೂ ಮತ್ತು ಈ ಅಮಂಗಳಕ್ಕೂ ಮಂಗಳನಿಂದ ಆಗುವಂಥ ಮಂಗಳಗಳಿಗೂ ಕಾರಣ ಏನಾದರೂ ಕೂಡ ಇದೆಯಾ ಅಂತ ಹೇಳಿ ಭೂಮಿ ಪುತ್ರ ಅಂಗಾರಕನಾಗಿರುವಂಥವನು ನಮ್ಮ ಶಾಸ್ತ್ರಗಳೇ ಭಾಳ ಹಿಂದೆಯೇ ಕೂಡ ಹೇಳಿಬಿಟ್ಟಿದ್ದಾರೆ ಭೂಮಿಯ ಮಗ ಅಂಗಾರಕ ಅಂತ ಹೇಳಿ ಇವತ್ತೂ ಕೂಡ ವೈಜ್ಞಾನಿಕವಾಗಿಯೂ ಕೂಡ ನಾವು ಕೆಲವೊಂದು ಸ್ಯಾಟಲೈಟ್ಗಳನ್ನು ಮಂಗಳ ಗ್ರಹಕ್ಕೂ ಕೂಡ ಕಳಿಸಿದ್ದೀವಿ ಅಲ್ಲಿಂದ ನಮಗೆ ತಿಳಿದಂಥ ವಿಚಾರ ಭೂಮಿಯ ಒಂದು ಅಂಗ ಅಂದರೆ ಭೂಮಿಯ ಒಂದು ಭಾಗವೇ ಮಂಗಳ ಗ್ರಹ ಅಂತ ಹೇಳಿ ಇವತ್ತು ನಾವು ಕಂಡುಹಿಡ್ತಾ ಇದ್ದೇವೆ ಅಂಗಾರಕಂ ರಕ್ತವರ್ಣಂ ರಕ್ತಗನ್ನಂ ರಕ್ತಪುಷ್ಪಂ ಅಂತ ಶಾಸ್ತ್ರಗಳು ಹೇಳುತ್ತೆ ಹಾಗೆ ಅಂಗಾರಕನ ಕೆಂಪು ಗ್ರಹ ರಕ್ತವರ್ಣಂ ಅಂತ ಹೇಳಿದ್ದಾರೆ ಇವತ್ತು ಕೂಡ ನಾವು ಅಂಗಾರಕ ಕೆಂಪು ಬಣ್ಣ ಇದೆ ಅಂತ ಹೇಳಿ ಹೊಸದಾಗಿ ಕಂಡಿಡಿದಂಥದ್ದು ಕೂಡ ಇದೆ ಹಾಗಾಗಿ ಈ ಒಂದು ಮಂಗಳ ಗ್ರಹ ಅಂತಕ್ಕಂಥದ್ದು ಮತ್ತು ಮಂಗಳವಾರ ಅಂತಕ್ಕಂಥದ್ದು ಅಶುಭವನ್ನು ತರುತ್ತಾ ಈ ಗ್ರಹದಿಂದ ಎಲ್ಲವೂ ಕೂಡ ಅಶುಭವಾಗುತ್ತಾ ಕುಜದೋಷ ಅಂದ್ರೇನು ವಿವಾಹ ವಿಚಾರವಾಗಿ ಕುಜದೋಷವನ್ನು ನಾವು ನೋಡಬೇಕಾ ಇದರ ಉದ್ದೇಶವೇನು ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಪ್ರತಿಯೊಬ್ಬರ ಜಾತಕವನ್ನು ಕೂಡ ವಿಮರ್ಶೆಯನ್ನು ಮಾಡಬೇಕಾದ್ರೆ ಕೆಲವೊಂದು ದೋಷಗಳನ್ನು ಬಹಳ ಮುಖ್ಯವಾಗಿ ಇಲ್ಲಿ ಸರ್ಪದೋಷ ಇರ್ಬೋದು ಕುಜದೋಷ ಇರ್ಬೋದು ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಇರುತ್ತೆ ಕುಜದೋಷ ಅಂತಕ್ಕಂಥದ್ದು ಒಬ್ಬರ ಜಾತಕದಲ್ಲಿ ಇರಬೇಕು ಅಂತ ಹೇಳಿದ್ರೆ ಮೂರು ರೀತಿಯಾಗಿ ನೋಡಬೇಕು ಲಗ್ನಾತ್ ಚಂದ್ರಾತ್ ಮತ್ತು ಶುಕ್ರಾತ್ ಲಗ್ನದಿಂದ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಮತ್ತು ಚಂದ್ರನಿಂದ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಮತ್ತು ಶುಕ್ರನಿಂದ ಕುಜ ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೆ ಈ ಮೂರನ್ನು ಕೂಡ ನಾವು ಗಮನಿಸಿದಾಗ ಈ ಒಂದು ಕುಜದೋಷ ನಿಮ್ಮ ಜಾತಕದಲ್ಲಿ ಇದೆಯಾ ಇಲ್ಲವಾ ಅನ್ನೋದನ್ನು ತಿಳ್ಕೊಬೋದು ಮೊದಲನೇದಾಗಿ ಈ ಮೂರರಿಂದಲೂ ಕೂಡ ಕುಜನು ಯಾರಿಗೆ ಲಗ್ನ ಸ್ಥಾನದಲ್ಲೇ ಚಂದ್ರನ ಜೊತೆಯಲ್ಲೇ ಶುಕ್ರನ ಜೊತೆಯಲ್ಲೇ ಕುಜ ಇರ್ತಾರೆ ಅಥವಾ ಈ ಮೂರರಿಂದ ಎರಡನೇ ಮನೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಮತ್ತು ಹನ್ನೆರಡನೇ ಮನೆ ಈ ಸ್ಥಾನಗಳಲ್ಲಿ ಕುಜನಿದ್ದಾಗ ಅದು ಕುಜದೋಷವಾಗುತ್ತೆ ಮೊದಲನೇದಾಗಿ ಹೇಳಿದೆ ಲಗ್ನದಿಂದ ನಂತರ ಚಂದ್ರನಿಂದ ನಂತರ ಶುಕ್ರನಿಂದ ಮೂರರಿಂದ ಒಂದಾದರೂ ಒಂದು ಕಾ ಒಂದು ಭಾಗದಲ್ಲಾದರೂ ಕೂಡ ಈ ಕುಜದೋಷ ಇರಬೇಕಾಗತ್ತೆ ಕುಜದೋಷವೇ ಇಲ್ಲ ಅಂತ ಹೇಳಿದ್ರೆ ನನ್ನ ಜಾತಕದಲ್ಲಿ ಕುಜದೋಷ ಇಲ್ಲ ಅಂತ ಹೇಳಿ ಸಂತೋಷ ಪಡುವಂಥದ್ದಲ್ಲ ಕುಜದೋಷವೇ ಇಲ್ಲ ಅಂತ ಹೇಳಿದ್ರೆ ಅದು ಗಂಡು ಹೆಣ್ಣು ಎರಡು ಜಾತಕವೂ ಅಲ್ಲ ಅದೊಂದು ನಪುಂಸಕ ಜಾತಕ ಆಗುತ್ತೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಈ ಕುಜದೋಷ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಲಗ್ನದಿಂದ ಅಂದರೂ ಚಂದ್ರಾತ್ ಚಂದ್ರನಿಂದ ಇಲ್ಲ ಅಂದರೂ ಶುಕ್ರಾತ್ ಹೀಗೆ ಮೂರಿನಿಂದಲೂ ಕುಜದೋಷ ಇರಲೇಬೇಕು ಆ ಜಾತಕಕ್ಕೆ ಒಂದು ಚೂರಾದರೂ ಇರಬೇಕು ಕುಜನನ್ನು ನಾವು ಜಾತಕ ರೀತಿಯಾಗಿ ಒಂದು ಯಾರಾದರೂ ಕೂಡ ಯಶಸ್ಸನ್ನು ಸಾಧಿಸಬೇಕು ಮಹತ್ವಾಕಾಂಕ್ಷೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಅದಕ್ಕೆ ಕುಜನೂ ಕೂಡ ಕಾರಣಗ್ರಹ ಒಬ್ಬ ಚಕ್ರವರ್ತಿಯ ಯೋಗ ಇದೆ ಒಬ್ಬ ರಾಜನಾಗ್ತಕ್ಕಂಥ ಯೋಗ ಇದೆ ಶ್ರೀರಾಮಚಂದ್ರನೂ ಕೂಡ ಚಕ್ರವರ್ತಿ ಆಗಬೇಕು ರಾಜನಾಗಬೇಕು ಅಂತ ಹೇಳಿದ್ರೆ ಕುಜ ಸಪ್ತಮ ಭಾವದಲ್ಲಿ ಅಂದರೆ ಏಳನೇ ಸ್ಥಾನದಲ್ಲಿದ್ದಂತಹ ಕುಜನ ಸಂಪೂರ್ಣ ದೃಷ್ಟಿ ಲಗ್ನದ ಮೇಲೆ ಇತ್ತು ಅವರಿಗೆ ಆ ಚಕ್ರವರ್ತಿಯ ಯೋಗ ಮತ್ತು ಸಾಮ್ರಾಜ್ಯ ವಿಸ್ತರಣೆ ಇಷ್ಟು ಬಹು ಬಹುದೊಡ್ಡ ಸಾಮ್ರಾಜ್ಯವನ್ನು ಸ್ವಾಮಿ ಆಳಿರ್ತಕ್ಕಂಥದ್ದು ಹಾಗಾಗಿ ಇಂತಹ ರಾಜಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು ಕುಜನೆ ಆದರೆ ಸಪ್ತಮ ಭಾವದಲ್ಲಿ ಕುಜ ಏಳನೆಯ ಮನೆಯಲ್ಲಿ ಕುಜನ ಇದ್ದಿದ್ದರಿಂದ ವಿವಾಹ ಮತ್ತು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ವಿವಾಹ ಆದ ಮೇಲೂ ಕೂಡ ಅಷ್ಟೊಂದು ನೆಮ್ಮದಿ ಇಲ್ಲ ವನವಾಸ ಅರಣ್ಯವಾಸ ಅಲ್ಲಿಂದ ವಾಪಸ್ಸು ಪುನಃ ಸೀತಾಪಹರಣ ಮತ್ತೆ ಪುನಃ ಬಂದ ಮೇಲೂ ಕೂಡ ಸೀತೆಯನ್ನು ಅರಣ್ಯಕ್ಕೆ ಕಳಿಸಿದಂಥದ್ದು ಹೀಗೆ ಸಾಂಸಾರಿಕ ಜೀವನದಲ್ಲಿ ಸುಖ ಮತ್ತು ನೆಮ್ಮದಿ ಇಲ್ಲಲೇ ಇರತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಜಾತಕಗಳಲ್ಲಿ ಕುಜನಿರುವಂತಹ ಒಂದು ಸ್ಥಾನದಿಂದ ಕುಜದೋಷ ಇರಲೇಬೇಕು ಅಂತ ನಾನಾಗಲೇ ಹೇಳಿದೆ ಆದರೆ ಎಷ್ಟು ಪ್ರಮಾಣದಲ್ಲಿ ಕುಜದೋಷ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅಂದರೆ ಲಗ್ನದಿಂದ ಇರತಕ್ಕಂತಹ ಕುಜದೋಷ ಬಹಳ ಮುಖ್ಯವಾದಂಥದ್ದು ಶುಕ್ರನ ಮತ್ತು ಚಂದ್ರನ ಜೊತೆಯಲ್ಲೇ ಇರತಕ್ಕಂಥ ದೋಷ ಅಥವಾ ಸಪ್ತಮ ಅಷ್ಟಮ ದೋಷ ಏಳು ಮತ್ತು ಎಂಟರ ದೋಷ ಇದೆಯಲ್ಲ ಇದು ಬಹಳಷ್ಟು ಅಪಾಯಕಾರಿ ಮತ್ತು ತೊಂದರೆಯನ್ನು ಉಂಟು ಮಾಡುವಂಥದ್ದು ಕಾರಣ ಸಪ್ತಮ ವಿವಾಹ ಸ್ಥಾನ ಎಂಟು ಒಂದು ಮಾಂಗಲ್ಯ ಸ್ಥಾನ ವಿವಾಹ ಮತ್ತು ಮಾಂಗಲ್ಯಕ್ಕೆ ಆಗುವಂತಹ ಕಂಟಕ ಮತ್ತು ತೊಂದರೆಗಳು ಯಾರಿಗೆ ಕುಜ ಏಳನೇ ಸ್ಥಾನದಲ್ಲಿರ್ತಾರೆ ಇದರ ಜೊತೆಯಲ್ಲೇ ಸಪ್ತಮಾಧಿಪತಿ ಪಂಚಮ ಪಂಚಮಾಧಿಪತಿ ಸಪ್ತಮ ಹೀಗೆ ಜಾತಕದಲ್ಲಿ ಏನಾದರೂ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಆ ಒಂದು ಗ್ರಹಗಳ ಹೊಂದಾಣಿಕೆ ಅಥವಾ ಕಾಂಬಿನೇಷನ್ಸ್ ಏನಾದರೂ ಕೂಡ ಇದ್ದಲ್ಲಿ ಆ ಒಂದು ಜಾತಕರು ಹಠ ಮಾಡಿ ಅಥವಾ ಇಷ್ಟಪಟ್ಟು ವಿವಾಹ ಆಗುವಂತಹ ಒಂದಷ್ಟು ಯೋಗಗಳು ಕೂಡ ಇರುತ್ತೆ ಹಾಗೆಯೇ ಆ ಒಂದು ಜಾತಕರು ಬಹಳ ಕಷ್ಟಪಟ್ಟು ಅಂದರೆ ಅಣ್ಣ ಹೆಂಡತಿಯಲ್ಲಿ ಏನೇನು ಜಗಳಗಳಾಗ್ತಾ ಇರುತ್ತೆ ವೈಮನಸ್ಸುಗಳಾಗ್ತಾ ಇರುತ್ತೆ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯಕ್ಕೆ ಗಲಾಟೆ ಜಗಳಗಳು ಅಥವಾ ಅದು ವಿವಾಹ ವಿಚ್ಛೇದನದ ಕಡೆಗೆ ಹೋಗ್ತಕ್ಕಂಥದ್ದು ಈ ರೀತಿ ಸಪ್ತಮ ಕುಜದೋಷ ಅಂತಕ್ಕಂಥದ್ದು ಜಾತಕರಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುವಂಥದ್ದು ಹಾಗೆ ಅಷ್ಟಮ ಕುಜದೋಷ ವೈದವ್ಯವನ್ನು ಕೊಡುವಂಥದ್ದು ಕೂಡ ಆಗುತ್ತೆ ಗಣ್ಣಿನ ಜಾತಕದಲ್ಲಿದ್ದರೆ ಹೆಂಡತಿಯನ್ನು ಕಳ್ಕೊಳ್ಳುವಂಥ ಯೋಗ ಹೆಣ್ಣಿನ ಜಾತಕದಲ್ಲಿದ್ದರೆ ಗಂಡನನ್ನು ಕಳ್ಕೊಳ್ತಕ್ಕಂಥ ಯೋಗ ಹೀಗೆ ಅಷ್ಟಮ ಕುಜದೋಷವೂ ಕೂಡ ಪ್ರಬಲವಾಗಿದೆ ಆದರೆ ಇದನ್ನು ಬರೀ ಜಾತಕವನ್ನು ನೇರವಾಗಿ ನೋಡಿ ವಿಮರ್ಶೆ ಮಾಡುವಂಥದ್ದಲ್ಲ ಕುಜನು ಯಾವ ಸ್ಥಾನದಲ್ಲಿ ಎಷ್ಟು ಡಿಗ್ರಿಯಲ್ಲಿ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾರೆ ಅದಕ್ಕೆ ಬೇರೆ ಶುಭಗ್ರಹಗಳ ದೃಷ್ಟಿ ಇದೆಯಾ ಸಂಯೋಗವಿದೆಯಾ ಮತ್ತು ಜಾತಕದಲ್ಲಿ ಕುಜದೋಷವನ್ನು ತಪ್ಪಿಸಲಿಕ್ಕೆ ಬಹಳಷ್ಟು ಒಂದು ಗ್ರಹಗಳ ಕಾಂಬಿನೇಷನ್ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಜಾತಕದಲ್ಲಿ ಗಮನಿಸಿದಾಗ ಆ ಕುಜದೋಷ ಇದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ತಿಳ್ಕೊಬೋದು ಮತ್ತು ಇದ್ದಲ್ಲಿ ಏನು ಮಾಡಬೇಕು ಕಾರಣ ಕುಜದೋಷ ಇದೆ ಅಂತ ಹೇಳಿ ಮದುವೆಯೇ ಮಾಡ್ಕೊಂಡಲ್ಲೇ ಇರ್ತಕ್ಕಂಥದ್ದಲ್ಲ ಅಥವಾ ಮದುವೆ ಆದರೂ ನನಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಕೂರ್ತಕ್ಕಂಥದ್ದಲ್ಲ ಅದು ಇದ್ದಾಗ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರ ಮತ್ತು ಶಾಂತಿ ಯಾವ ರೂಪದಿಂದ ಕುಜದೋಷ ನನ್ನ ಜಾತಕದಲ್ಲಿ ಇದೆ ಈಗ ಉದಾಹರಣೆಗೆ ನಾನು ಹೇಳಿದೆ ಏಳು ಮತ್ತು ಎಂಟರಲ್ಲಿ ವಿವಾಹ ವಿಚಾರಕ್ಕೆ ತೊಂದರೆ ಅಂತ ಹೇಳಿ ಹಾಗೆ ಹನ್ನೆರಡನೇ ಮನೆ ಕುಜದೋಷ ಇದ್ದರೆ ಭೂ ದೋಷ ಅಥವಾ ಭೂಮಿಗೆ ಆಗುವಂಥ ತೊಂದರೆಗಳು ಎಷ್ಟೋ ಜನ ಹೇಳ್ತಾರೆ ನಾನು ಹುಟ್ಟಾ ನಮ್ಮ ತಂದೆ ತಾತ ಎಲ್ಲ ಜಮೀನ್ದಾರಾಗಿದ್ದರು ಇವತ್ತು ನಾನು ವಾಸ ಮಾಡಲಿಕ್ಕೆ ಒಂದು ಸೈಟ್ ಕೂಡ ಇಲ್ಲ ಒಂದು ಮನೆ ಕೂಡ ಇಲ್ಲ ಅಂತ ಹೇಳುವಂಥವ್ರು ಇದ್ದಾರೆ ಇದೆಲ್ಲವನ್ನು ಕಳ್ಕೊಳ್ಳುವಂಥ ಯೋಗ ಹೀಗೆ ಕುಜನು ದ್ವಾದಶ ಸ್ಥಾನದಲ್ಲಿದ್ದು ಶುಭಗ್ರಹಗಳ ದೃಷ್ಟಿಗೆ ಒಳಗಾಗಲಿಲ್ಲ ಅಂತ ಹೇಳಿದ್ರೆ ಅಥವಾ ಇನ್ನೂ ಚತುರ್ಥ ಸ್ಥಾನದಲ್ಲೂ ಪಾಪಗ್ರಹಗಳಿದ್ದಾಗ ಅವರಿಗೆ ಇರತಕ್ಕಂತಹ ಮನೆ ಭೂಮಿ ಜಮೀನು ಎಲ್ಲವನ್ನು ಕಳ್ಕೊಳ್ಳುವಂತಹ ಒಂದಷ್ಟು ಯೋಗವನ್ನು ಕೂಡ ಇರುತ್ತೆ ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಸೂಕ್ಷ್ಮವಾಗಿ ಜಾತಕದಲ್ಲಿ ಗಮನಿಸಿದಾಗ ಈ ಕುಜದೋಷದಿಂದ ಆಗುವಂತಹ ಒಂದಷ್ಟು ಸಮಸ್ಯೆ ಮತ್ತು ತೊಂದರೆಗಳು ಯಾವ ಯಾವ ರೂಪದಿಂದ ಈ ಒಂದು ತೊಂದರೆ ಉಂಟಾಗತ್ತೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಬೋದು ಕುಜನೊಂದಿಗೆ ಸೇರುವಂತಹ ಪಾಪಗ್ರಹ ಮತ್ತು ಶುಭಗ್ರಹಗಳು ಈಗ ಗುರು ಕುಜನೊಂದಿಗೆ ಸೇರಿದಾಗ ಗುರುಮಂಗಳ ಯೋಗವಾಗುತ್ತೆ ಆ ಜಾತಕರಿಗೆ ಅದೊಂದು ವಿಶೇಷ ಶುಭ ಯೋಗ ಯಾರಿಗೆ ಗುರುಮಂಗಳ ಯೋಗ ಇರುತ್ತೆ ಅದು ಏಳು ಮತ್ತು ಎಂಟನೇ ಮನೆಯಲ್ಲಿರ್ತಕ್ಕಂತಹ ಅಶುಭವನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಆ ಯೋಗಗಳಿರುತ್ತೆ ಅದಕ್ಕೆ ಕುಜದೋಷ ಅಂತಕ್ಕಂಥದ್ದೇನಿದೆ ಇದನ್ನು ಜಾತಕದಲ್ಲಿ ಒಂದು ವಿಮರ್ಶೆಯನ್ನು ಮೊದಲನೇದಾಗಿ ಮಾಡ್ಕೋಬೇಕು ಮತ್ತು ಇದ್ದಾಗ ಕೆಲವೊಂದು ಸರಳ ರೀತಿಯಾದಂಥ ಶಾಂತಿ ಅದು ವಿವಾಹ ವಿಚಾರಕ್ಕೆ ಏನಾದರೂ ಕೂಡ ತೊಂದರೆಗಳಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ತ್ರೀಯರಿಗಾದರೆ ಕುಂಭ ವಿವಾಹವನ್ನು ಪುರುಷರಿಗೆ ಕದಳಿ ವಿವಾಹವನ್ನು ಮತ್ತು ಮೂರನೇ ಮದುವೆಯ ಕಾಲ ಏನಾದರೂ ಆದಲ್ಲಿ ಅಂದರೆ ಮೂರನೇ ಮದುವೆ ಆಗುವಂಥ ಸಂದರ್ಭದಲ್ಲಿ ಅದನ್ನು ಅರ್ಕ ವಿವಾಹವನ್ನು ಈ ರೀತಿಯಲ್ಲಿ ಆ ದೋಷಗಳ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಕುಜಶಾಂತಿಗೋಸ್ಕರವಾಗಿ ಮಂಗಳವಾರ ದಿನದಲ್ಲಿ ಮಾಡ್ತಕ್ಕಂಥ ಕುಜಶಾಂತಿ ಹೋಮ ಪೂಜೆ ಪ್ರಾರ್ಥನೆ ಇತ್ಯಾದಿ ಏನಿದೆ ಇದೆಲ್ಲವೂ ಕೂಡ ಶುಭವನ್ನು ತರತಕ್ಕಂಥದ್ದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರ ಜಾತಕದಲ್ಲೂ ಅಂದರೆ ಶುದ್ಧವಾದಂತಹ ಜಾತಕವನ್ನು ಹುಡ್ಲಿ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಾದರೂ ಒಂದಲ್ಲ ಒಂದು ದೋಷಗಳು ಅಂತಕ್ಕಂಥ ಜಾತಕದಲ್ಲಿ ಕಂಡು ಬರುತ್ತೆ ನಾನು ಹೇಳಿದೆ ಶ್ರೀರಾಮಚಂದ್ರ ಜಾತಕದಲ್ಲೇ ಈ ರೀತಿ ಕುಜದೋಷ ಇದೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜಾತಕದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡುವಂತಹ ಪರಿಹಾರಗಳು ಅಂತಕ್ಕಂಥದ್ದೇನಿದೆ ನಾವು ಭಾರತೀಯ ಸಂಪ್ರದಾಯದಲ್ಲಿ ಪರಿಹಾರಗಳನ್ನು ನಮಗೆ ಋಷಿಗಳು ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಬರುತ್ತು ಜೀಗ ಜೀವನವನ್ನು ಹಾಗೆಯೇ ತೆಗೆದುಕೊಬೇಕು ಅಂತಲ್ಲ ಒಂದಷ್ಟು ಪರಿಹಾರದಿಂದಾಗಿ ನಮಗೆ ಬರುವಂತಹ ನೂರರಷ್ಟು ಕಷ್ಟವನ್ನು ಸುಮಾರು ಒಂದು ಎಪ್ಪತ್ತೈದು ಭಾಗವನ್ನಾದರೂ ಕೂಡ ಕಡಿಮೆಯನ್ನು ಮಾಡಿಕೊಂಡು ಒಂದು ಇಪ್ಪತ್ತೈದು ಭಾಗದಷ್ಟು ನಮ್ಮ ಕರ್ಮ ಫಲಗಳಿಂದ ಶುದ್ಧಿಯನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಹೋದಲೇ ನಮ್ಮ ಜೀವನ ಸುಖಮಯವಾಗಿರುತ್ತೆ ಹಾಗಾಗಿ ಒಂದು ಕುಜದೋಷದ ವಿಚಾರವಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಆ ಒಂದು ಪೂಜೆ ಪುನಸ್ಕಾರಗಳಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಿದ್ರು ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ಬೋದು ಹಾಗಾಗಿ ಈ ಒಂದು ಕುಜದೋಷದ ವಿಚಾರವಾಗಿ ಸ್ವಲ್ಪ ಅದನ್ನು ಜಾತಕ ವಿಮರ್ಶೆಯಲ್ಲಿ ಸರಿಯಾಗಿ ತೋರಿಸಿ ಅಂತ ಹೇಳಿ ತಿಳಿಸ್ಬೋದಾಗಿದೆ లోకా సమస్త భవంతు సమస్త సన్మంగళాని భవంతు.